ಹಾಯ್ ಹಲೋ, ವೆಲ್ಕಮ್ ಟು ಗೀತಾ ಗ್ಯಾಲ್ರಿ. ಇವತ್ತು ಡಿಫ್ರೆಂಟ್ ವೆರೈಟಿಯಾಗಿ ಹಸಿ ಕಾಳಿನ ಪಲ್ಲೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಿಮಗೆ ಬೇಕಾದ ಹಸಿ ಕಾಳನ್ನು ತಗೊಳ್ಳಿ. ನಾ ಇಲ್ಲಿ ಬಟಾಣಿ, ಕಡಲೆಕಾಳು ಮತ್ತು ತೊಗರಿ ಮೂರು ಹಸಿ ಕಾಳನ್ನು ತೊಗೊಂಡಿದ್ದೇನೆ. ಇದಕ್ಕೆ ಗೂರೆಳ್ಳು, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣನ್ನು ನೀರಲ್ಲಿ ನೆನೆಯಿಟ್ಕೊಳ್ಳಿ. ಗೂರೆಳ್ಳನ್ನು ತೊಗೊಂಡು ಹಾಗೆ ಒಂದು ಪ್ಯಾನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ಹುಚ್ಚೆಳ್ಳು, ಖಾರೆಳ್ಳು ಅಂತ ಕೂಡ ಅಂತಾರೆ. ಇವು ಸ್ವಲ್ಪ ಚಟ್ಪಟ್ ಅಂದ ನಂತರ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಡಿ. ಮತ್ತೊಂದು ಪ್ಯಾನಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಒಗ್ಗರಣೆಯನ್ನು ಹಾಕ್ಕೊಳ್ಳಿ. ಅವು ಚಟಪಟ ಅಂದ ನಂತರ ಇದಕ್ಕೆ ಎಲ್ಲ ಥರ ಹಸಿ ಕಾಳನ್ನು ಹಾಕ್ಕೊಳ್ಳಿ. ನಿಮಗೆ ಬೇಕಾದರೆ ಕ್ಯಾರೆಟು, ಕ್ಯಾಪ್ಸಿಕಮ್ನು ಹಾಕೋಬೋದು. ನಾ ಇಲ್ಲಿ ಓನ್ಲಿ ಕಾಳು ಹಾಕಿದ್ದೇನೆ. ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ. ಈ ಕಾಳುಗಳು ಬೇಯುವಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು. ಕಾಳು ಸಾಫ್ಟ್ ಆದ ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಎರಡರನ್ನು ಮಿಕ್ಸರ್ ಮಾಡಿಕೊಂಡು ಈ ಪೇಸ್ಟನ್ನು ಆ್ಯಡ್ ಮಾಡಿಕೊಳ್ಳಿ. ಸ್ವಲ್ಪ ಹುಣಸೆ ರಸವನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಪೀಸಸ್ ಮಾಡಿ ಹಾಕ್ಕೊಳ್ಳಿ, ಇಲ್ಲಾದರೆ ಕಟ್ ಮಾಡಿ ಹಾಕ್ಕೊಳ್ಳಿ. ಬೆಲ್ಲ ಕರಗೋ ತನಕ ಚೆನ್ನಾಗೆ ಬೇಯಿಸ್ಕೋಬೇಕು. ಬೆಲ್ಲ ಕರಗಿದ ನಂತರ ಡ್ರೈ ರೋಸ್ಟ್ ಮಾಡಿಕೊಂಡ ಗೂರೆಳ್ಳನ್ನು ಪೌಡ್ರ್ ಮಾಡ್ಕೋಬೇಕು. ಆ ಪೌಡ್ರನ್ನು ಫೈನಲಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಚ್ಚಗಾದ ನಂತರ ಫ್ಲೇಮ್ ಆಫ್ ಮಾಡಿಕೊಂಡು ಕರಿಬೇವು ಕೊತ್ತಂಬರಿ ಸೊಪ್ಪು ಜೊತೆ ಸರ್ವ್ ಮಾಡಿ. ಈ ಸಂಕ್ರಾಂತಿಯಲ್ಲಿ ಈ ಡಿಶ್ ತುಂಬಾ ಚೆನ್ನಾಗಿರುತ್ತೆ.